ಎಲ್ಲ ಬಂದಿರತಕ್ಕಂಥ ಎಲ್ಲ ಹಿರಿಯರೇ ಸಹೋದರ ಸಹೋದರರೇ ಹಾಗೂ ನಮ್ಮ ಇತರ ಪೊಲೀಸ್ ಅಧಿಕಾರಿಗಳೇ ಸಾರ್ವಜನಿಕ ಬಂಧುಗಳೇ ತುಂಬ ಸಂತಸದಿಂದ ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀನಿ ಬಹುಶಃ ನಾನು 2008ನೇ ಇಸವಿಯಿಂದ ಈ ಕ್ಷೇತ್ರದ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ವಜ್ಞರ ಕ್ಷೇತ್ರದ ನಮ್ಮ ಜನ ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಜಾತಿಯವರು ಇರ್ಬೋದು ಬೇರೆ ಬೇರೆ ಭಾಷೆಯವರು ಇರ್ಬೋದು ಇವತ್ತು ಅಣ್ಣ ತಮ್ಮಿದ್ದರಾಗಿ ಇಷ್ಟು ದಿವಸ ಬದುಕೊಂಡು ಬಂದಿದ್ದೀವಿ ಇವತ್ತು ಕಮಲ್ ಪಾಂತ್ ಅವರ ಒಂದು ಗಮನಕ್ಕೆ ತಕ್ಕೊಂಡ್ಬರ್ತಾ ಇದ್ದೀನಿ ನಾನು ನೀವು ಕಮಿಷನರ್ ಆಗಿ ಒಂದೇ ದಿವಸದಲ್ಲಿ ಆ ಘಟನೆಗಳಾಗಿದೆ ಆದರೆ ಆ ಘಟನೆ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ ಸಮೇತ ಇಲ್ಲೇ ತನಕ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅವತ್ತು ರಾತ್ರಿ ಕೆಜಿಯಲ್ಲಿ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಬಹುಶಃ ನಮ್ಮ ಇನ್ಸ್ಪೆಕ್ಟರ್ ಕೇಳ್ಬೋದು ಡಿ ಸಿ ಪಿ ಅವ್ರನ್ನ ಕೇಳ್ಬೋದು ಅಥವಾ ಕೇಳ್ಬೋದು ನಮ್ಮ ಕ್ಷೇತ್ರದಲ್ಲಿ ಒಂದು ಚೂರು ಗಲಾಟೆಗಳು ಆಗಿರಲಿ ಇವತ್ತು ನಾನು ಹೇಳ್ತಾ ಇರೋದು ಅದು ಏನಾಗಿದೆ ಯಾವ ಘಟನೆ ಆಗಿದೆ ಅಂತ ಹೇಳ್ಬಿಟ್ರೆ ಪ್ರಮೋದ್ ಮೊಹಮ್ಮದ್ ಅವ್ರದ್ದು ವಿಚಾರದಲ್ಲಿ ಜನರಿಗೆ ಅವರ ಎಮೋಷನಲ್ ಅಟ್ಯಾಚ್ಮೆಂಟ್ ಇತ್ತು ಯಾವಾಗ ಅವ್ರನ್ನ ಒಂದು ಅವರ ಮೇಲೆ ಒಂದು ದಾಳಿಯಾದಾಗ ಆ ಭಾವನೆಗಳು ಬರ್ತವೆ ಆದರೆ ಯಾರು ಗಲಾಟೆ ಮಾಡಿದ್ದಾರೆ ಅವ್ರ ಮೇಲೆ ನೀವು ಕಠಿಣ ಕ್ರಮ ತಗೊಳ್ಳಿ ನಾವು ಯಾವುದೇ ಅಭ್ಯಂತರ ಇಲ್ಲ ಯಾರು ಇದ್ದಾರೆ ಅದು ಇವತ್ತು ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ನಿರ್ದೋಷಿಗಳು ಸಮೇತ ಇವತ್ತು ಜೈಲಿದ್ದಾರೆ ಅದರಲ್ಲಿಯೂ ಯಾವುದೇ ರೀತಿಯ ಭಯೋತ್ಪಾದಕ ಘಟನೆಗಳಾಗಲಿಲ್ಲ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗಲಿಲ್ಲ ಇವತ್ತು ಇಎಪಿಯಲ್ಲಿ ಅರೆಸ್ಟ್ ಆಗಿದ್ದಾರೆ ಅವರಿಗೆ ಜಾಮೀನು ಸಿಗ್ತಾರೆ ನಾನೇನು ನಮ್ಮ ಗೃಹಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇರೋದು ನೀವು ದಾಖಲೆ ತಗೊಳ್ಳಿ ತರಿಸ್ಕೊಳ್ಳಿ ನಿಮ್ಮ ಅಧಿಕಾರಿಗಳಿದ್ದಾರೆ ಅವರ ಹತ್ರ ತರಿಸ್ಕೊಳ್ಳಿ ಯಾರು ಏನಾದರೂ ಒಂದು ಎವಿಡೆನ್ಸ್ ಇದ್ದಾರೆ ಅವರಿಂದ ಇನ್ವಾಲ್ವ್ ಆಗಿದ್ದಾರೆ ಅಂತ ಬಿಟ್ಟುಬಿಟ್ರೆ ನೀವು ಅವ್ರ ಮೇಲೆ ಕ್ರಮ ತಗೋಬೋದು ಯಾವುದೇ ನಮಗೆ ಮತ್ತೆ ನಮ್ಮ ಈ ಭಾಗದ ಜನಕ್ಕೆ ಯಾವುದೇ ಅಭ್ಯಂತರವಿಲ್ಲ ಇವತ್ತು ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಮ್ಮ ಜನ ಎಷ್ಟು ಒಳ್ಳೆಯವರಿದ್ದಾರೆ ಅಂತ ಹೇಳ್ಬಿಟ್ರೆ ಬಹುಶಃ ಪಿ ಸಿ ಮೋಹನ್ ಅವ್ರಿಗೆ ಗೊತ್ತಿರ್ಬೋದು ಏನಂತ ಹೇಳ್ಬಿಟ್ರೆ ಇಲ್ಲಿ ಗಣೇಶ ಹಬ್ಬ ಹೋಗ್ತಾ ಇರ್ಬೋದು ಟ್ಯಾನರಿ ರೋಡ್ಲಿ ಗಣೇಶ ಹಬ್ಬ ಹೋಗ್ಬೇಕಾದ್ರೆ ಅದು ಏನೋ ದೊಡ್ಡ ಗಲಾಟೆ ಆಗ್ತದೆ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ನಮ್ಮ ರಿಸರ್ವ್ ಪೊಲೀಸ್ ಅವರು ಎಲ್ಲ ಬರ್ತಾ ಇದ್ದಾರೆ ಇತ್ತೀಚಿನ ದಿವಸದಲ್ಲಿ ಗಣೇಶ ಹಬ್ಬ ಹೋಗುವಾಗ ಹೋಗುವಾಗ ಯಾವುದೇ ಒಂದು ಪೊಲೀಸ್ ಇಲ್ಲ ಮೊನ್ನೆ ನಾನು ನನ್ನ ಕಣ್ಣಲ್ಲೇ ನೋಡಿದ್ದೀನಿ ಕಳೆದ ಗಣೇಶ ಹಬ್ಬ ಇದು ಹೋದಾಗ ರಥ ಹೋದಾಗ ನಮ್ಮ ಮಸೀದಿಯಿಂದ ಬಂದು ಅವರಿಗೆ ಟೀ ಕೊಟ್ಟಿದ್ದರು ಯಾವುದೇ ಒಂದು ಅಥವಾ ಒಂದು ಒಳ್ಳೆ ಭಾವನೆಯಿಂದ ಇರುವಂಥ ಜನ ಇಲ್ಲಿ ನಾನು ಎಲ್ಲರೂ ಒಳ್ಳೆಯದು ಅಂತ ಹೇಳೋದಲ್ಲ ಕೆಲವರು ಕಿಡಿಗರಿಗಳು ಇರ್ತಾರೆ ಅವ್ರ ಮೇಲೆ ನೀವು ಒಳ್ಳೆ ಕ್ರಮ ತೆಗೆದುಕೊಳ್ಳಿ ಯಾಕೆಂದ್ರೆ ಹೇಳ್ಬಿಟ್ರೆ ನಮ್ಮ ಪೊಲೀಸವರು ಒಳ್ಳೆಯವರಿದ್ದಾರೆ ಆದರೆ ಅವರಿಗೆ ಅವರ ವ್ಯಾಪ್ತಿಯಲ್ಲಿ ಇರೋದು ಯಾರು ಒಳ್ಳೆಯವರಿದ್ದಾರೆ ಯಾರು ಕೆಟ್ಟವರಿದ್ದಾರೆ ಅಂದರೆ ಪ್ರತಿಯೊಂದು ರೆಕಾರ್ಡು ನಮ್ಮ ಪೊಲೀಸ್ ಸ್ಟೇಷನ್ ನಾನು ಗೃಹಮಂತ್ರಿಯಾಗಿ ನನಗೆ ಗೊತ್ತಿದೆ ಬಹುಶಃ ಬಸವರಾಜ ಬೊಮ್ಮಾಯಿ ಅವರು ಹೇಳ್ದಂಗೆ ಗೃಹಮಂತ್ರಿಗಳು ಹೇಳ್ದಂಗೆ ನಮ್ಮ ಇಡೀ ರಾಷ್ಟ್ರದಲ್ಲಿ ಒಳ್ಳೆ ಪೊಲೀಸ್ ಇರುವುದು ನಮ್ಮ ಕರ್ನಾಟಕದಲ್ಲಿ ಇವತ್ತು ಅವ್ರಿಗೆ ಗೊತ್ತಿಲ್ಲದೆ ಪೊಲೀಸ್ ಸಿಬ್ಬಂದಿ ಗೊತ್ತಿಲ್ಲದೆ ಏನು ನಡೀಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಅವರ ಲಿಸ್ಟ್ಗಳೇ ಇರ್ತದೆ ಯಾರು ಡ್ರಗ್ ಮಾಡೋರು ಯಾರಿದ್ದಾರೆ ಯಾರು ಈ ಥರ ಕಳ್ಳತನ ಮಾಡೋರು ಯಾರಿದ್ದಾರೆ ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡುತ್ತಾ ಇರೋದು ಯಾರಿದ್ದಾರೆ ಅದು ಗೊತ್ತಿದೆ ನೀವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅದು ಯಾವುದೇ ಜಾತಿಯವರು ಇರ್ಬೋದು ಹಿಂದೂಗಳಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅಥವಾ ಮುಸ್ಲಿಂ ನೀವು ತಗೊಳ್ಳಿ ಯಾರು ಕಾನೂನು ಭಂಗ ಮಾಡ್ತಾರೆ ಅವ್ರ ಮೇಲೆ ತೆಗೆದ್ರೆ ಯಾವುದೇ ಅಭ್ಯಂತರ ಇಲ್ಲ ಯಾಕೆ ಕಾನೂನು ಸುವ್ಯವಸ್ಥೆ ನಮಗೆ ಅದು ಕಾಪಾಡುವಂಥ ಕೆಲಸ ನಿಮ್ಮದು ಅದರಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತದೆ ಆ ದೆಸೆಯಿಂದ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಒಂದು ವಿಚಾರದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಯಾರು ನಿರ್ದೋಷಿಗಳಿದ್ದಾರೆ ಅವ್ರನ್ನ ತುಷ್ಟು ಇದು ಮಾಡಿ ಅವ್ರನ್ನ ಇನ್ನೂ 4-5 ತಿಂಗಳಿಂದ ಜೈಲಲ್ಲಿದ್ದಾರೆ ಅದರಿಂದ ಅವ್ರನ್ನ ಬಿಡುಗಡೆ ಮಾಡುವಂಥ ಕೆಲಸಗಳನ್ನ ನೀವು ಮಾಡಬೇಕೆಂಬುದಾಗಿ ನಾನು ಗೃಹಮಂತ್ರಿಯವರ ಮೂಲಕ ಇವತ್ತು ನಮ್ಮ ಅಧಿಕಾರಿ ಮಿತ್ರರಿಗೆ ಕೇಳ್ತಾ ಇದ್ದೆ
ಇವತ್ತು ನಾವು ರಾಜಕೀಯದಲ್ಲಿ ಬೇರೆ ಬೇರೆ ಇರ್ಬೋದು, ಅದು ಚುನಾವಣೆ ಬರುವಾಗ ಮಾತ್ರ ನಾವು ರಾಜಕೀಯ ತತ್ವಗಳನ್ನು ಇಟ್ಟುಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಆದರೆ ನಮ್ಮ ಕ್ಷೇತ್ರದಲ್ಲಿ ಆಗಲಿ ನಾವು ಯಾವುದೇ ರಾಜಕೀಯ ಪಕ್ಷದವರು ನಾವು ಜೊತೆ ಜೊತೆನೇ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ನಾವು ಇವತ್ತು ಸಮೇತ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಎಂಬ ಮಾತನ್ನು ಹೇಳಿ ಇವತ್ತು ನೀವು ಈ ಒಂದು ಪೊಲೀಸ್ ಸ್ಟೇಷನನ್ನು ಇನಾಗ್ರೇಟ್ ಮಾಡೋದಕ್ಕೆ ನನಗೆ ಬಹುಶಃ ನಿಮ್ಮ ಮೇಲೆ ತುಂಬ ಗೌರವ ಇದೆ. ನಿಮ್ಮ ತಂದೆಯವರು ಸಮೇತ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು, ನಾನು ಶಾಸಕನಾಗಿದ್ದೆ ಆಗ್ತಾ ಇದೆ, ಒಳ್ಳೆ ಆಡಳಿತವನ್ನು ಕೊಟ್ಟವು. ದಯವಿಟ್ಟು ಯಾವುದೇ ಒಂದು ಇದಿಲ್ಲದೆ ಅಧಿಕಾರಿಗಳನ್ನ ಕರೆಸಿ ಮಾತಾಡಿ ಈ ಒಂದು ಕ್ರಮ ತಗೊಳ್ಳಿ. ಮತ್ತು ಈ ಪೊಲೀಸ್ ಸ್ಟೇಷನ್ ಸಮೇತ ಈಗಾಗಲೇ ನಾವು ಒಂದು ಜಾಗ ಕೊಡಿದ್ದು ವಿಡಿಯೋ ಹೇಳಿದ್ವಿ, ನೀವು ಮನಸ್ಸು ಮಾಡಿದ್ರೆ ಒಂದು ವಾರದಲ್ಲಿ ಇದು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಇದ್ರು ಅದರಿಂದ ಇದು ಮಾಡ್ಬೋದು. ಈಗಾಗಲೇ ನಾವು ನಾನು ಗೃಹ ಮಂತ್ರಿ ಆಗಿದ್ದಾಗ ಬಹುಶಃ ಡಿ ಜೆ ಹಳ್ಳಿಯಲ್ಲಿ ಅದು ನನ್ನ ಕ್ಷೇತ್ರ ಅಲ್ಲದಿದ್ದರು, ಅಲ್ಲಿ ಜಾಗ ಇರಲಿಲ್ಲ, ಜಾಗ ಹುಡುಕಿ ಬಿಟ್ಟು ಒಳ್ಳೆಯ ಸ್ಟೇಷನ್ ಮಾಡಿದ್ವಿ. ಕೆ ಜಿಯಲ್ಲಿ ಒಳ್ಳೆಯ ಸ್ಟೇಷನ್ ಮಾಡಿದ್ವಿ, ಇಡೀ ಬೇರೆ ಬೇರೆ ಕಡೆ ಒಳ್ಳೆ ಸ್ಟೇಷನ್ ಮಾಡಿ ಅದೇ ರೀತಿಯಲ್ಲಿ ಒಳ್ಳೆ ಒಂದು ಸ್ಟೇಷನ್ ನಮಗೆ ಕೊಡಿ, ಒಳ್ಳೆ ಅಧಿಕಾರಿಗಳನ್ನ ಕೊಡಿ. ನಮ್ಮ ಜನ ಒಳ್ಳೆಯವರು, ಅವರು ನಿಮಗೆ ಸಂಪೂರ್ಣವಾದ ಸಹಕಾರ ಕೊಡ್ತಾರೆ ಎಂಬ ಭರವಸೆಯನ್ನು ಕೊಟ್ಟು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ ಎಂ ಪಿ ಅವರಿಗೂ ಸಮೇತ ಬಹುಶಃ ಅವ್ರ ಮಾತನ್ನ ಹೇಳಬೇಕಾಗ್ತದೆ. ಅವರು ಯಾವಾಗಲೂ ನಮಗೆ ನಾವು ಅವ್ರ ಜೊತೆಲೇ ಇದ್ದೀವಿ, ಯಾವುದು ವಿಚಾರದಲ್ಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಜೊತೆಲೇ ಇರ್ತೀವಿ. ಯಾವುದು ಹೇಳಿದ್ರು ಸಮೇತ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದರಿಂದ ನಾವು ಬಾಣ್ಣ ಇದೆಲ್ಲ ಹಿಂದುಳಿದ ಜಾಗ, ಇಲ್ಲಿ ಬಡವರು ಹೆಚ್ಚಿಗಿದ್ದಾರೆ, ಅದರಿಂದ ಪೊಲೀಸರ ರಕ್ಷಣೆಯನ್ನು ಸಮೇತ ಬೇಕಾಗ್ತದೆ. ಆದ್ದರಿಂದ ತಾವು ಅದನ್ನು ಮಾಡ್ತೀರಾ ಎಂಬ ನಂಬಿಕೆಯಿಂದ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ನಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.